ನಟ ದರ್ಶನ್ ಪರ ವಾದ ಮಂಡಿಸಿದಂತ ವಕೀಲರಾದಂತ ರಂಗನಾಥ್ ಅವರಿಗೆ ನಮ್ಮೊಟ್ಟಿಗಿದ್ದಾರೆ. ಸರ್, ಏನೆಲ್ಲ ನಡೀತು ಪ್ರಾಸಿಕ್ಯೂಷನ್ ಇವತ್ತು ಅಂತಕ್ಕಂಥದ್ದು? ನೋಡಿ, ಇವತ್ತು ಅಭಿಯೋಜನೆಯವರು ಏನೊಂದು ಹೆಚ್ಚುವರಿ ದಿನಗಳ ಕಾಲ, ಅಂದ್ರೆ 4 ದಿನಗಳ ಕಾಲ ಪೊಲೀಸ್ ಅಭಿರಕ್ಷೆಗೆ ನೀಡಬೇಕಂತ ರಿಮ್ಯಾಂಡ್ ಅರ್ಜಿಯನ್ನ ಸಲ್ಲಿಸಿದ್ರು. ಇದಕ್ಕೆ ನಾವು ತಕರಾರನ್ನ ಸಲ್ಲಿಸಿದ್ವಿ, ತೀವ್ರವಾಗಿ ನಾವು ಅದನ್ನ ತಕರಾರನ್ನ ಸಲ್ಲಿಸಿದ್ವಿ. ಈ ಎಲ್ಲ ವಾದ ಪ್ರತಿವಾದಗಳನ್ನು ಆಲಿಸಿ ಮಾನ್ಯ ಮ್ಯಾಜಿಸ್ಟ್ರೇಟ್ ಸಾಹೇಬರು 2 ದಿನಗಳ ಕಾಲ, ಅಂದ್ರೆ 22ನೇ ತಾರೀಕು ಆರೋಪಿ 9, 10 ಮತ್ತು 14ರವರನ್ನ 22ನೇ ತಾರೀಕು ನ್ಯಾಯಾಲಯಕ್ಕೆ ತಂದು ಹಾಜರುಪಡಿಸತಕ್ಕದ್ದು ಅನ್ನೋ ಆದೇಶವನ್ನು ನೀಡಿದ್ದಾರೆ. ಸರ್, ಈಗ ಜೆಸಿಗೆ ಕೊಟ್ಟಿರ್ತಕ್ಕಂಥ ಆರೋಪಿಗಳ ಪಟ್ಟಿ ಬಗ್ಗೆ ಒಂದಷ್ಟು ಕನ್ಫ್ಯೂಷನ್ಸ್ ಇದೆ. ಸೊ ಯಾರೆಲ್ಲ ಜೆಸಿ ಕೊಟ್ಟಿದ್ದಾರೆ ಅಂತ? ಆರೋಪಿ 2, 9, 10 ಮತ್ತು 14ರವರನ್ನ ಹೊರತುಪಡಿಸಿ ಇನ್ನೆಲ್ಲ ಆರೋಪಿಗಳು ನ್ಯಾಯಾಂಗ ಬಂಧನಕ್ಕೆ ನೀಡತಕ್ಕದ್ದು. ಈಗ 4 ಜನ ಮತ್ತೊಮ್ಮೆ 2 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ತಗೊಂಡಿರ್ತಕ್ಕಂಥದ್ದು, ರೀಸನ್ಸ್ ಏನ್ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಸರ್? ನೋಡಿ, ರೀಸನ್ಸ್ ಅಂದ್ರೆ ಈಗೇನೋ ಪ್ರತ್ಯಕ್ಷ ಸಾಕ್ಷಿಗಳು ದೊರಕಿದ್ದಾರೆ ಅಂತ ಹೇಳ್ತಿದ್ದಾರೆ, ಅದೊಂದು. ಎರಡನೇದು, 37 ಲಕ್ಷ ರೂಪಾಯಿ ಹಣ, ಏನು ಈ ಒಂದು ಪ್ರಕರಣದಲ್ಲಿ 37 ಲಕ್ಷ ರೂಪಾಯಿ ಹಣ ಬಳಕೆಯಾಗಿದೆ ಬೇರೆ ಬೇರೆ ಕಾರಣಗಳಿಗೆ ಅಂತ ಏನು ಹೇಳ್ತಿದ್ದಾರೆ. ಆ ಹಣದ ಮೂಲ ಎಲ್ಲಿಂದ ಬಂತು, ಯಾವ ರೀತಿ ಬಂತು, ಯಾವ ರೀತಿ ಸಂದಾಯ ಆಯಿತು ಅನ್ನೋದು ತಿಳ್ಕೊಳ್ಳೋದು ಅವರ ಒಂದು ವಾದ ಆಗಿತ್ತು. ನಾವು ಪ್ರತ್ಯಕ್ಷ ಸಾಕ್ಷಿಗಳನ್ನು ಹುಟ್ಟಿ ಹಾಕೋ ಒಂದು ಭೀತಿ ನಮ್ಮಲ್ಲಿತ್ತು, ಅದನ್ನು ನ್ಯಾಯಾಲಯದ ಗಮನಕ್ಕೂ ಕೂಡ ತಂದಿದ್ದೀವಿ. ಆಮೇಲೆ ಮುಖ್ಯವಾಗಿ CCTV ಕ್ಯಾಮ್ರಾಗಳ ಸರ್ವೆಲೆನ್ಸ್ನಲ್ಲಿ ನಮಗೆ ತನಿಖೆ ನಡೀಬೇಕು ಅಂತ ನಾವು ಕೇಳ್ಕೊಂಡ್ವಿ, ಅಂದರೆ ಠಾಣೆಯ ಒಳಾಂಗಣದಲ್ಲಿ. ಅದಕ್ಕೂ ಕೂಡ ಮೊನ್ನೆ ಮ್ಯಾಜಿಸ್ಟ್ರೇಟ್ ಸಾಹೇಬರು ಆದೇಶವನ್ನು ಹೊರಡಿಸಿದ್ದಾರೆ. ಆದರೆ ಅದು ಅದರ ಒಂದು ಸಂಕ್ಷಿಪ್ತ ವರದಿ ನಾನು ಆದೇಶವನ್ನು ನೋಡಿದ ನಂತರ ನಾನು ಹೇಳ್ಬೋದು. ಈಗ ಆಲ್ರೆಡಿ 2 ಬಾರಿ ಪೊಲೀಸ್ ಕಸ್ಟಡಿಗೆ ತಗೊಂಡಿದ್ರು, ಆದರೂ ಸಹ ನಿಮ್ಮ ಪ್ರತಿವಾದಿ ಲಾಯರಿ ಏನಂತ ವಾದಿಸಿದ್ರು ಅಂತಕ್ಕಂಥದ್ದು, ಏನು ರೀಸನ್ ಕೊಟ್ಟು, ಅಂದರೆ ಸುಪ್ರೀಂ ಕೋರ್ಟ್ನ ಯಾವುದೋ ಒಂದು ಕೇಸ್ನ ಅದನ್ನು ಉಲ್ಲೇಖ ಮಾಡಿ ಈ ಪ್ರಕರಣದ ಮೂಲಕ ಮಾಡಿದಂಗೆ ಇದನ್ನು ಬೇಸಿಕ್ ಮತ್ತೆ ಕೊಡ್ಬೋದು ಕಸ್ಟಡಿಗೆ ಅಂತಕ್ಕಂಥದ್ದನ್ನು ಉಲ್ಲೇಖ ಮಾಡಿದ್ರೆ? ಸುಪ್ರೀಂ ಕೋರ್ಟ್ನ ಆದೇಶವನ್ನು ನಾವು ನ್ಯಾಯಾಲಯದ ಗಮನಕ್ಕೆ ತಂದಿದ್ವಿ. ಅಂದರೆ ಈ ಪ್ರಬೀರ್ ಪೂರ್ಕಯಸ್ ವರ್ಸಸ್ ಸ್ಟೇಟ್ ಆಫ್ ಡೆಲ್ಲಿ ಅಂತ ಏನೊಂದು ಪ್ರಕರಣ ಇದೆ, ರಿಮ್ಯಾಂಡ್ ಅರ್ಜಿಗಳನ್ನು ಹಾಗೂ ಬಂಧನದ ಕಾರಣಗಳನ್ನು ಆರೋಪಿಗಳಿಗೆ ನೀಡದೆ ಅವರನ್ನು ಬಂಧಿಸಿದಲ್ಲಿ ತದನಂತರ ಅವರನ್ನು ಪೊಲೀಸ್ ಅಭಿರಕ್ಷೆಗೆ ಪಡೆದಲ್ಲಿ ಅಂತಹ ಒಂದು ರಿಮ್ಯಾಂಡ್ ಅರ್ಜಿ ಹಾಗೂ ಈ ಏನು ಅಂತಹ ಒಂದು ರಿಮ್ಯಾಂಡನ್ನೇ ರದ್ದುಗೊಳಿಸಿರುವ ಒಂದು ಪ್ರಕರಣ ಮೊನ್ನೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಇತ್ತೀಚೆಗಷ್ಟೇ ಒಂದು ಆದೇಶ ಆಗಿದೆ. ಆ ಆದೇಶವನ್ನು ಕೂಡ ನಾವು ಮೊನ್ನೆ ಮ್ಯಾಜಿಸ್ಟ್ರೇಟ್ ಸಾಹೇಬರ ಗಮನಕ್ಕೆ ತಂದಿದ್ವಿ. ಈಗ ನಾವು ಅದನ್ನು ರಿಟ್ ಅರ್ಜಿಯಲ್ಲಿ ನಾವು ಪ್ರಶ್ನಿಸಲಿಕ್ಕೆ, ಅಂದರೆ ಅರೆಸ್ಟ್ ಮತ್ತು ರಿಮ್ಯಾಂಡನ್ನು ರದ್ದು ಕೋರಿ ನಾವು ರಿಟ್ ಅರ್ಜಿಯಲ್ಲಿ ಪ್ರಶ್ನಿಸಲಿಕ್ಕೂ ಕೂಡ ಸಮಾಲೋಚನೆ ನಡೆಸಿದ್ದೀವಿ. ಕೊನೆ ದಿನಗಳವರೆಗೂ ಸಹ ದರ್ಶನ್ ಅವರ ಪರ ವಕೀಲರು ವಕಾಲತ್ತು ವಹಿಸಿರಲಿಲ್ಲ. ಅನಿಲ್ ಬಾಬುಸಿ ಅವರು ಕೊನೆ ದಿನಗಳಲ್ಲಿ ವಕಾಲತ್ತನ್ನು ವಹಿಸಿರ್ತಕ್ಕಂಥದ್ದು, ಈಗ ಏನೆಲ್ಲ ಬೆಳವಣಿಗೆಗಳಾಗಿದೆ ಅಂತಕ್ಕಂಥದ್ದು, ಮುಂದೆ ಏನಾಗ್ಬೋದು ಅನ್ನೋದ್ರ ಬಗ್ಗೆ? ಕೊನೆಯ ದಿನ ಅನ್ನೋದಲ್ಲ, ನಾನು ಮತ್ತು ಅನಿಲ್ ಬಾಬುರವರು ನಾವು ಎರಡನೇ ಸಲ ಆರೋಪಿಗಳನ್ನು ಹಾಜರುಪಡಿಸಿದಾಗಿಂದಲೂ ನಾವು ವಕಾಲತ್ತು ವಹಿಸಿದ್ದೀವಿ ಆರೋಪಿ 2ರವರಿಗೆ. ಮುಂದಿನ ಬೆಳವಣಿಗೆಗಳ ಬಗ್ಗೆ ಮಾತಾಡೋದಾದ್ರೆ ಸರ್, ಏನೆಲ್ಲ ಆಗ್ಬೋದು ಅಂತಕ್ಕಂಥದ್ದು? ಸದ್ಯಕ್ಕೆ ಪೊಲೀಸ್ ಅಭಿರಕ್ಷೆ ಮುಗಿದ ನಂತರ ಮುಂದಿನ ಬೆಳವಣಿಗೆಗಳ ಬಗ್ಗೆ ನಾನು ಹೇಳ್ಬೋದು ತಮಗೆ. ಯಾವಾಗ ಮತ್ತೆ ನ್ಯಾಯಾಧೀಶ ಮುಂದೆ ಹಾಜರುಪಡಿಸ್ತಾರೆ ಅಂತಕ್ಕಂಥ? 22ನೇ ತಾರೀಕು ಹಾಜರುಪಡಿಸಲೇಬೇಕು, ಆ ನಿಟ್ಟಿನಲ್ಲಿ ಸ್ಪಷ್ಟವಾದ ಆದೇಶ ಇದೆ. ಬೇಲ್ ಬಗ್ಗೆ ಏನಾದರೂ ಮಾತಾಡೋದಾದ್ರೆ, ಬೇಲ್ ಯಾವಾಗ ಅಪ್ಲೈ ಮಾಡೋ ತರ ಇದ್ದೀರಾ? ಪೊಲೀಸ್ ಅಭಿರಕ್ಷೆ ಮುಗಿದು ಅಂತಿಮ ರಿಮ್ಯಾಂಡ್ ಅರ್ಜಿಯನ್ನು ಪಡೆದ ನಂತರ, ಆ ಪ್ರತಿಯನ್ನು ಪಡೆದ ನಂತರ ನಾವು ಬೇಲ್ ಬಗ್ಗೆ ಸಮಾಲೋಚನೆ ಮಾಡೋರು ಇದ್ದೇವೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದಿಷ್ಟು ನಟ ದರ್ಶನ್ ಪರ ವಾದ ಮಂಡಿಸಿದಂತಹ ವಕೀಲರಾದಂತಹ ರಂಗನಾಥ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಧನರಾಜ್ ಜೊತೆ ಲಕ್ಷ್ಮೀನಾರಾಯಣ್, ಪವರ್ TV, ಬೆಂಗಳೂರು.